ಒಂದು ಅಡವಿಯಲ್ಲಿ ತುನಿಗುಬ್ಬಚ್ಚಿ ಚಿಚುಕಾಗೆ ಇಬ್ರು ಕೂಡ ದೊಡ್ಡ ಶತ್ರುಗಳಾಗಿ ಇದ್ರು. ಚಿಚುಕಾಗೆ ಯಾವಾಗ್ಲೂ ತುನಿಗುಬ್ಬಚ್ಚಿಗೆ ಏನಾದ್ರೂ ಕಷ್ಟನ ಕೊಡ್ತಾ ಇತ್ತು. ಒಂದಿನ ತುನಿಗುಬ್ಬಚ್ಚಿ ಆಹಾರಕ್ಕೋಸ್ಕರ ಹುಡ್ಕೊಂಡು ಹೋಗ್ತಾ ಇದ್ದದನ್ನ ನೋಡಿದ ಚಿಚುಕಾಗೆ ಬೇಕು ಬೇಕು ಅಂತ ಅವಳ ಜೊತೆನೆ ಹೋಗಿ ಅವಳಿಗೆ ಕಷ್ಟ ಕೊಡಕ್ಕೆ ಶುರು ಮಾಡಿತು. ಏನೇ ಕುಳ್ಳಿಗುಬ್ಬಚ್ಚಿ, ಹೇಗಿದ್ಯಾ? ಹಾ, ಕಣ್ ಕಾಣಿಸ್ತಾ ಇಲ್ವಾ ನಿಂಗೆ? ತುಂಬಾ ಹೆಲ್ದಿ ಆಗಿ ಇದೋ ಹೀಗೆ ಹಾರಾಡ್ತಾ ಇದ್ದೀನಿ. ನೀನು ಇರೋದೆಷ್ಟುದ್ದ, ತಿನ್ನೋದು ಕೂಡ ಸ್ವಲ್ಪನೇ, ಅದಕ್ಕೆ ಯಾಕೆ ಆಹಾರ ಹುಡ್ಕೊಂಡು ಹೋಗ್ತಾ ಇದ್ಯಾ? ಒಂದು ಕೆಲಸ ಮಾಡು ಪಕ್ಷಿ, ನೀನು ಏನ್ ಹೇಳಿದ್ರು ನಾನದನ್ನ ಮಾಡೋದಿಲ್ಲ. ನಾನು ಹೇಳ್ದಾಗೆ ಮಾಡಿದ್ರೆ ನೀನ್ ಚೆನ್ನಾಗಿರ್ತೀಯಾ? ಚೆನ್ನಾಗಿರೋದು ಚೆನ್ನಾಗಿಲ್ದೆ ಇರೋದು ಪಕ್ಕದಲ್ಲಿರ್ಲಿ, ಆದ್ರೆ ನಾನ್ ಮಾತ್ರ ನಿಂಗೆ ಬಲೆ ಹಾಕ್ತೀನಿ, ಅದು ನಂಗೆ ಚೆನ್ನಾಗಿ ಗೊತ್ತಿದೆ. ಹಾಗಿರುವಾಗ ನೀನೇಳೋ ಕೆಲ್ಸನ ನಾನೇಗ್ ಮಾಡ್ಲಿ ಹೇಳುಕಾಗೆ? ಹ್ಮ್, ಇರೋದ್ ಮಾತ್ರ ಇಷ್ಟಪ್ಪ, ಆದ್ರೂ ಪೊಗ್ರಿಗೆ ಕೊಬ್ಬಿಗೇನು ಕಡಿಮೆ ಇಲ್ಲ. ಅದರಿಂದನೇ ನನಗೆ ನಿನ್ಮೇಲೆ ತುಂಬಾನೇ ಪ್ರೀತಿ. ಅದು ನಿನ್ ಕಣ್ಣಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇದೆ, ನೀನದನ್ನ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಿನಗೆ ನನ್ ಮೇಲಿರೋದು ಪ್ರೀತಿ ಅಲ್ಲ, ನನ್ ಮೇಲಿರೋದು ಕೋಪ, ನನ್ನ ಕೊಲ್ಬೇಕು ಅನ್ನುವ ಕೋಪ. ನಿನ್ನ ಚೂಪಾದ ಕೊಕ್ಕಿನಿಂದ ನನ್ನ ಚುಚಿ ಚುಚಿ ತಿನ್ಬೇಕು ಅಂತ ಆಸೆ ಪಡ್ತಾ ಇದ್ಯಾ? ಹಬ್ಬಬ್ಬಾ, ನನ್ನ ಇದುವರೆಗೂ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಯಾರೂ ಇಲ್ಲ ಪಕ್ಷಿ. ಹಾಗೆ ಗೊತ್ತಿದ್ರು ಕೂಡ ಯಾಕೆ ನನ್ ಕಣ್ಮುಂದೇನೆ ಇದ್ಯಾ ನೀನು? ನೀನು ತಾನಾಗಿನೇ ಬಂದು ನನ್ಗೆ ಆಹಾರಾಗ್ಬೋದಲ್ವಾ? ನಾನೇನು ಮುಟ್ಟಾಳ್ ಪಕ್ಷಿ ಅಲ್ಲ, ನನ್ಗೆ ಭಯ ಪಟ್ಕೊಂಡು ಬಾಳ್ತಾ ಇದ್ಯಲ್ವಾ, ನಿನ್ಗೆ ನಾಚಿಕೆ ಆಗಲ್ವಾ? ನೀ ನಂಗೆ ಹೊಡೆದ್ರು ಬೈದ್ರು ಆ ಪಾಪ ಬಂದು ನಿಂಗೆ ಸೇರುತ್ತೆ. ಬಿಟ್ಕೊಡೋ ಎಲ್ಲರೂ ಕೂಡ ಯಾವಾಗ್ಲೂ ಹಾಳಾಗೋದಿಲ್ಲ. ಯಾವತ್ತಾದ್ರೂ ಒಂದಿನ ನನ್ನ ಕಷ್ಟಪಡಿಸಿ ನೀನು ಸಂತೋಷವಾಗಿರ್ಬೋದು, ಆದ್ರೆ ಯಾವತ್ತಾದ್ರೂ ಒಂದಿನ ಅದನ್ನ ನೆನ್ಸ್ಕೊಂಡು ನೀನು ಖಂಡಿತ ಕಷ್ಟಪಡ್ತೀಯ. ಹಾಗಂತ ಹೇಳಿ ತುನಿಗುಬ್ಬಚ್ಚಿ ಅಲ್ಲಿಂದ ಹೋಗ್ತಾ ಇತ್ತು. ಆವಾಗ ಅದನ್ನು ನೋಡಿ ಚಿಚುಕಾಗೆ ತುಂಬಾ ಜೋರಾಗಿ ನಗಾಡ್ತಾ ಇತ್ತು. ಹಾಗೆ ಅವರ ಮಧ್ಯದಲ್ಲಿ ಏನೇ ಮಾತುಕತೆ ನಡೆದ್ರೂ ಕೂಡ ಅವಕಾಶ ಸಿಕ್ಕಿದಾಗ ಹೇಗಾದ್ರೂ ತುನಿಗುಬ್ಬಚ್ಚಿನ ತಿನ್ಬೇಕು ಅಂತ ಅಂದ್ಕೊಳ್ತಾ ಇತ್ತು ಚಿಚುಕಾಗೆ. ಅದು ತಿಳ್ಕೊಂಡ ತುನಿಗುಬ್ಬಚ್ಚಿ ಯಾವಾಗ್ಲೂ ಚಿಚುಕಾಕೆಯಿಂದ ದೂರಾನೇ ಇರ್ತಿದ್ಲು. ಅದ್ರ ಜೊತೆ ಜಗಳನೂ ಮಾಡ್ತಿರ್ಲಿಲ್ಲ, ಅದು ಏನೇ ಹೇಳಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೆ ಇರ್ಲಿಲ್ಲ. ತುನಿ ಇದ್ದಿದ್ದು ಒಂದು ಹಾಳು ಬಿದ್ದ ಮನೆಯಲ್ಲಿ. ಇವಾಗ ಚಳಿಗಾಲ ಅನ್ನೋದ್ರಿಂದ ಹಿಮ ಜಾಸ್ತಿಯಾಗಿ ಬೀಳ್ತಾ ಇತ್ತು. ಆದ್ರಿಂದ ಟೊನಿ ಚಳಿಯಲ್ಲಿ ನಡಕ್ತಾ ಇದ್ಲು. ಆವಾಗ ಅವಳು, ದೇವ್ರೆ, ನನ್ಗೆ ಯಾಕೆ ಇಷ್ಟೊಂದು ಕಷ್ಟ? ನಾನು ಯಾವುದೇ ಒಂದು ಪಕ್ಷಿಗೂ ಯಾವುದೇ ಒಂದು ಕಷ್ಟನೂ ಕೊಡ್ಲೇ ಇಲ್ಲ. ನಾನು ಯಾರಿಗೂ ಯಾವ ದ್ರೋಹನೂ ಮಾಡಿಲ್ಲ. ಆದ್ರೆ ಜೀವನದಲ್ಲಿ ನನಗ್ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ? ಈ ಕಷ್ಟವನ್ನ ನನ್ನಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ನನ್ನ ಹೇಗಾದ್ರೂ ಕಾಪಾಡು. ಹಾಗಂತ ಅಂದ್ಕೊಂಡು ತುನಿಗುಬ್ಬಚ್ಚಿ ಅಳ್ತಾ ಇದ್ದಾಗ ಅಲ್ಲಿಗೆ ಚೋಟುಗಿಳಿ ಬಂದ್ಲು. ಚೋಟುಗಿಳಿ ಬಂದಿದ್ದನ್ನ ನೋಡಿ ಟುನಿ ಅವಳ ಕಣ್ಣೀರನ್ನ ಒರೆಸ್ಕೊಂಡ್ಲು. ಏನಾಯ್ತು ಟುನಿ, ಯಾಕೆ ಅಳುನ ನಿಲ್ಲಿಸ್ದೆ? ಅಳು ಅತ್ತಾದ್ರೂ ನೀನು ನಿನ್ ಕಷ್ಟನ ತೀರಿಸ್ಕೋ. ಒಂದ್ ವೇಳೆ ಅಳೋದೆ ಆ ಕಷ್ಟ ಮನ್ಸೊಳಗೆ ಇದ್ರೆ ಅದು ಬೆಂಕಿಯಾಗಿ ಬದ್ಲಾಗಿ ಒಂದಿನ ನಿನ್ನನ್ನೇ ಸುಟ್ಬಿಡುತ್ತೆ. ಹಾಗೆ ನಡುದ್ರೆ ಚೆನ್ನಾಗಿರುತ್ತೆ. ನನ್ ಸಾವನ್ನ ನಾನೇ ಉಡ್ಕೊಂಡಿರೋ ಹಾಗೆ ಇದೆ ಅಲ್ವಾ? ಆದ್ರೆ ಆ ಸಾವು ಮಾತ್ರ ಬರೋದೇ ಇಲ್ಲ. ಆ ಚಿಚುಕಾಗೆ ಕೈಯಲ್ಲೇ ನನ್ ಸಾವು ಅಂತ ಬರ್ದಿಟ್ಟಿದೆ ಅಂತ ಅನ್ಸುತ್ತೆ. ಸರಿ, ಇವಾಗ ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತಿದ್ಯಾ? ಇಷ್ಟೊಂದು ಮಂಜು ಬೀಳ್ತಾ ಇದೆ, ಈ ಮನೇಲಿ ನೀನು ಹೇಗಿರ್ತೀಯ? ನೀನೇ ನೋಡ್ತಾ ಇದ್ಯಲ್ವಾ, ಇದೋ ಹೀಗೆ ನೆನ್ಕೊಂಡು ನಂದು ರೆಕ್ಕೆಗಳನ್ನ ಇಟ್ಕೊಂಡು ನಂದು ದೇಹನ ಮುಚ್ಕೊಂಡು ದಿನನ ಕಳೀತಾ ಇದ್ದೀನಿ. ಅಯ್ಯೋ, ನಾನು ನಿನ್ನ ಹತ್ರ ಬಂದಿರೋ ವಿಷಯವನ್ನೇ ಮರ್ತೋದೆ. ಒಂದು ನಿಮಿಷ. ಹಾಗಂತ ಹೇಳಿ ಚೋಟು ಅದರ ಗುಡಿಗೆ ಹೋಗಿ ಅಲ್ಲಿಂದ ಕೆಲವು ಸೌದೆಗಳನ್ನ ಮೆಲ್ಲೆ ಮೆಲ್ಲನೆ ತಗೊಂಡ್ಬಂದು ಟುನಿಯ ಮನೆಯಲ್ಲಿ ಹಾಕ್ತಾ ಇತ್ತು. ಆಮೇಲೆ ಚೋಟು ಟುನಿಯ ಹತ್ತಿರ, ಇಲ್ನೋಡು, ಇದನ್ನ ಇಟ್ಕೊಂಡು ಬೆಂಕಿಯನ್ನ ಹಾಕು. ನೀನು ಚಳಿಗೆ ನೋಡು ಐಸ್ ಕಲ್ ತರ ಬದಲಾಗ್ತಾ ಇದ್ಯಾ. ಬೇಡ ಚೋಟು, ನನ್ನ ಮತ್ತೆ ಪುನಃ ಚಿಚುಕಾಗೆ ನೋಡಿದ್ರೆ ನಿನಗೂ ಸಮಸ್ಯೆ ಬರುತ್ತೆ. ಆಮೇಲೆ ನನಗೆ ತೊಂದರೆ ಕೊಡೋ ಹಾಗೆ ಆ ಚಿಚುಕಾಗೆ ಇನ್ನು ನಿನಗೂ ತೊಂದರೆ ಕೊಡಕ್ಕೆ ಶುರು ಮಾಡುತ್ತೆ. ಮೊದ್ಲು ಯಾಕೆ ಜಗಳ ಮಾಡ್ಕೊಳ್ತಾ ಇದ್ದೀರಾ? ಒಳ್ಳೆ ಗೆಳತಿಯರಾಗಿ ಇದ್ರಿ, ಇವಾಗ ಏನಾಯ್ತು? ಹಾಗಂತ ಚೋಟುಗಿಳಿ ಕೇಳ್ತಾ ಇದ್ದಾಗ ಅಷ್ಟೊಳಗೆ ಅವರ ಹತ್ರ ಚಿಚುಕಾಗೆ ಬಂತು. ಏನೇ ಚೋಟುಗಿಳಿ, ನನ್ ಮಧ್ಯನು ಟುಣಿ ಮಧ್ಯನು ದೊಡ್ಡ ಯುದ್ಧ ನಡೀತಾ ಇದೆಯಲ್ವಾ? ನಮ್ದು ಕಾಡಿನ ತಲೆಯರಾದ ಮಹಿಗರುಡ ಟುಣಿ ಪಕ್ಷಿಗೆ ಯಾರು ಯಾವ ಸಹಾಯನೂ ಮಾಡಬಾರ್ದು ಅಂತ ಹೇಳಿದೆ ಅಲ್ವಾ? ಆದ್ರೆ ಅದ್ರ ಬಗ್ಗೆ ಎಲ್ಲ ಕೇಳೋದೆ ಈ ಟುಣಿ ಪಕ್ಷಿಗೆ ಬಂದು ಸಹಾಯ ಮಾಡ್ತಾ ಇದ್ಯಾ? ಹಾಗಾದ್ರೆ ಇದಕ್ಕೇನರ್ಥ? ನಿನ್ನ ಹತ್ರ ಒಂದು ವಿಷಯ ಹೇಳ, ನನ್ನ ಕರ್ದು ಟುಣಿ ಪಕ್ಷಿಗೆ ಸಹಾಯ ಮಾಡು ಅಂತ ಹೇಳಿದ್ದೆ ಮಹಿಗರುಡ. ನೀನು ಎಲ್ಲೋಗಿ ಹೇಳ್ಕೊಳ್ತೀಯೋ ಹೋಗಿ ಹೇಳ್ಕೋ. ನನಗೆ ಯಾವ ಶಿಕ್ಷೆ ಸಿಕ್ಕಿದ್ರು ನಾನದನ್ನ ಅನುಭವಿಸ್ತೀನಿ. ಹಾಗಂತ ಹೇಳಿದಾಗ ಚಿಚುಕಾಗೆ ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತು. ಆವಾಗ ಚೋಟು, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ದೆ, ಬೆಂಕಿ ಹಾಕೋ. ಹಾಗಂತ ಹೇಳಿ ಚೋಟುಗಿಳಿ ಅಲ್ಲಿಂದ ಹೋಗ್ಬಿಡ್ತು. ತಕ್ಷಣ ಟುನಿ
ಆ ಸೌದೆಗಳನ್ನ ಗೂಡಿನ ಹೊರಗಡೆ ತಗೊಂಡು ಹೋಗಿ ಇಟ್ಟು ಬೆಂಕಿ ಹಾಕಿದ್ಲು. ಆ ಬೆಂಕಿ ಉರಿತಾ ಇದ್ದಾಗ ಅವಳಿಗೆ ಬೆಚ್ಚಗೆ ಇದ್ದಿದ್ರಿಂದ ಅವಳು ಅಲ್ಲೇ ಮಲಗಿ ನಿದ್ದೆ ಮಾಡ್ತಿದ್ಲು. ಹಾಗೆ ಅವಳು ಸಂತೋಷವಾಗಿ ನಿದ್ದೆ ಮಾಡ್ತಾ ಇದ್ದಾಗ ಚಿಚಿಕಾಗೆ ಪಕ್ಕದ ನದಿಯಲ್ಲಿದ್ದ ನೀರನ್ನು ತಗೊಂಡು ಬಂದು ಬೆಂಕಿಯಲ್ಲಿ ಹಾಕ್ಬಿಡ್ತು. ಹಾಗೆ ನೀರು ಇದ್ದಾಗ ಆ ನೀರು ಗುಬ್ಬಚ್ಚಿ ಮೇಲೆ ಬಿದ್ದು ಅವಳು ಎಚ್ಚರವಾದ್ಲು. ಆವಾಗ ಚಿಚಿಕಾಗೆ ಭಯಂಕರವಾಗಿ ನಗಾಡ್ತಾ ಇತ್ತು. ಪಾಪ ಟೊನಿ ಗುಬ್ಬಚ್ಚಿ ಮಾತ್ರ ಕಣ್ಣೀರ್ ಬಿಟ್ಟು ಅಳ್ತಾ ಇದ್ಲು. ಆ ಅಡವಿಯಲ್ಲಿ ಅಂದವಾದ ಗೂಡನ್ನು ಕಟ್ಕೊಂಡು ಟುನಿ ಅನ್ನುವ ಗುಬ್ಬಚ್ಚಿ ವಾಸ ಮಾಡ್ತಿತ್ತು. ಅವಳಿಗೆ ರಾಧಾ ವೇದ ಅನ್ನುವ ಇಬ್ರು ಹೆಣ್ಮಕ್ಳಿದ್ರು. ಅಲ್ಲಿ ಸಿಗುವ ಆಹಾರ ತಿನ್ಕೊಂಡು ಅಲ್ಲೇ ನದಿಯಲ್ಲಿದ್ದ ನೀರನ್ನ ಕುಡ್ಕೊಂಡು ಅವರು ಸಂತೋಷವಾಗಿ ಬಾಳ್ತಾ ಇದ್ರು. ಬೇಸಿಗೆ ಕಾಲ ಅನ್ನೋ ಬಂತು. ಒಂದಿನ ಆ ಮೂರು ಗುಬ್ಬಚ್ಚಿಗಳು ಕೂಡ ಆಹಾರ ಹುಡ್ಕೊಂಡು ಹೋಗ್ತಾ ಇದ್ರು. ಅಮ್ಮ, ಇವಾಗ್ಲೇ ಇಷ್ಟೊಂದು ಬಿಸಿಲು ಬರ್ತಾ ಇದೆ, ಇನ್ನು ಮುಂದೆ ಬರೋ ದಿನ ಇಲ್ಲ, ನಮ್ದು ಪರಿಸ್ಥಿತಿ ಏನಮ್ಮ? ಹಾ, ನನಗೇನೋ ಈ ಸಲ ಬಿಸಿಲು ತುಂಬಾ ಬೇಗ ಬಂದಿದೆ ಅಂತ ಅನ್ಸುತ್ತೆ. ಇನ್ನು ಮುಂದೆ ಬೇಸಿಗೆ ಕಾಲ, ದಿನದಿಂದ ದಿನಕ್ಕೆ ಬಿಸಿಲು ಜಾಸ್ತಿ ಆಗುತ್ತೆ ಹೊರ್ತು ಅದು ಕಡಿಮೆ ಆಗೋ ಅವಕಾಶ ಇಲ್ಲ. ಹೌದು ಅಮ್ಮ, ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ದಿನದಿಂದ ದಿನಕ್ಕೆ ಹೀಗೆ ಬಿಸಿಲು ಬರ್ತಾ ಇದ್ರೆ ಅವಾಗ ನಮ್ಗೆ ಹಸಿರು ಮರಗಳು ಇರೋದಿಲ್ಲ, ನೀರು ಇರೋದಿಲ್ಲ, ಹಣ್ಣುಗಳು ಇರೋದಿಲ್ಲ. ಇವಾಗ ಇರೋ ತರ ವಾತಾವರಣ ಹೀಗೆ ಇದ್ರೆ ನಮ್ಗೆ ನೀನ್ ಹೇಳ್ತಾ ಇರೋ ಸಮಸ್ಯೆ ಅಷ್ಟು ಬೇಗ ಬರಲ್ಲ. ಆದ್ರೆ ಬಿಸಿಲು ತುಂಬಾ ಜಾಸ್ತಿ ಆಗೋದಿಕ್ಕೆ ಶುರು ಆದ್ರೆ ನೀನು ಹೇಳ್ತಾ ಇರೋ ಸಮಸ್ಯೆ ಬೇಗ ಬರುತ್ತೆ. ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದ ಆ ಗುಬ್ಬಚ್ಚಿಗಳಿಗೆ ಒಂದೊಂದು ಮರದಲ್ಲಿ ಒಂದೊಂದು ಹಣ್ಣು ಸಿಕ್ತು. ಅವರೆಲ್ಲರೂ ಕೂಡ ಆ ಹಣ್ಣುಗಳನ್ನ ತಗೊಂಡು ಗುಡಿಗೆ ಬಂದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು, ಬಿಸಿಲು ಜಾಸ್ತಿ ಆಗ್ತಾ ಇತ್ತು, ಆದ್ರಿಂದ ನದಿಯಲ್ಲಿ ನೀರು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಿತ್ತು. ಅದನ್ನು ಗಮನಿಸಿದ ಟೊನಿ ಗುಬ್ಬಚ್ಚಿ ಅವಳ ಇಬ್ರು ಹೆಣ್ಮಕ್ಳ ಜೊತೆ, ಮಕ್ಳೇ, ನಮ್ಗೆ ಈ ವರ್ಷ ಮಳೆನೇ ಬಂದಿಲ್ಲ, ನಾವು ದಿನ ನೀರು ಕುಡಿಯೋ ಈ ನದಿಲಿ ಕೂಡ ನೀರು ಕಡಿಮೆ ಆಗ್ತಾನೆ ಇದೆ. ನಾವು ಬೇಕಾದ್ರೆ ಕಾಡಲ್ಲಿರೋ ಕೊಳದ ಹತ್ರ ಹೋಗೋಣ, ಹಾಗಿಲ್ಲ ಅಂದ್ರೆ ನೀರಿನ ದಾಹ ಬಂದು ನಾವು ಸತ್ತೋಗ್ಬಿಡ್ತೀವಿ. ಏನ್ ಹೇಳ್ತೀರಾ ಮಕ್ಳೇ? ಯಾವಾಗ್ಲೂ ಏನೋ ಅಪಾಯ ಬರುತ್ತೆ ಅಂತ ನಮ್ಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಇವಾಗ ಯಾಕಮ್ಮ ಹೋಗಕ್ ಹೇಳ್ತಾ ಇದ್ದೀರಾ? ಏನಾದ್ರೂ ಅಪಾಯ ಬಂದ್ರೆ ಆಮೇಲೆ ಯೋಚನೆ ಮಾಡೋಣ, ಇಲ್ಲ ಅಂದ್ರೆ ನಾವು ದೇವ್ರ ಮೇಲೆ ಭಾರ ಹಾಕೋಣ. ಅದೇನ್ ವೇದ, ನೀನು ಈ ರೀತಿ ಹೇಳ್ತಾ ಇದ್ಯಾ? ನಾವಿರೋ ಪರಿಸ್ಥಿತಿ ನಿಂಗೆ ಅರ್ಥ ಆಗಿಲ್ವಾ? ನನ್ಗೆ ಚೆನ್ನಾಗಿನೇ ಅರ್ಥ ಆಯ್ತಮ್ಮ, ಆದ್ರೆ ನಿಮ್ಗೇನೆ ಅರ್ಥ ಆಗಿಲ್ಲ. ಬೇಸಿಗೆ ಕಾಲದಲ್ಲೂ ಕೂಡ ಮಳೆ ಬರೋದಿಕ್ಕೆ ಅವಕಾಶ ಇದೆ, ಗೊತ್ತಾ ನಿಮ್ಗೆ? ರಾಧಾ, ನೀನಾದ್ರೂ ಹೇಳು. ಹಾಗಂತ ಹೇಳಿದ್ರಿಂದ ರಾಧಾ ಗುಬ್ಬಚ್ಚಿ ಏನು ಹೇಳದೆ ಸುಮ್ಮನಿತ್ತು. ಹಾಗೆ ದಿನಗಳು ಹೋಗ್ತಾ ಇತ್ತು, ಬಿಸಿಲೂ ಜಾಸ್ತಿ ಆಗ್ತಾ ಇತ್ತು, ನದಿಯಲ್ಲಿ ನೀರು ಕಡಿಮೆ ಆಗ್ತಾ ಹೋಗಿದ್ರಿಂದ ಆ ನದಿಯಲ್ಲಿದ್ದ ಮೀನುಗಳೆಲ್ಲ ಸತ್ತೋಗ್ತಾ ಇತ್ತು. ಅದನ್ನು ನೋಡಿ ಟುನಿ, ವೇದ ಹಾಗೂ ರಾಧಾ ಮೂಜನ ಕೂಡ ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇದ್ರು. ವೇದ, ಇವಾಗ್ಲಾದ್ರೂ ಅಮ್ಮ ಹೇಳ್ದಾಗೆ ನಾವು ಇನ್ನೊಂದ್ ಜಾಗಕ್ಕೆ ಹೋಗೋಣ. ದಿನದಿಂದ ದಿನಕ್ಕೆ ನಮ್ಗೆ ನೀರ್ ಸಿಗದೆ ಇರೋ ತರ ಆಗುತ್ತೆ. ಯಾವ್ದಕ್ಕೂ ನಾವು ಮುಂಚೆನೆ ಜಾಗ್ರತೆಯಿಂದ ಅಲ್ಲಿಗೆ ಹೋಗೋದೆ ಒಳ್ಳೇದು. ಈ ನದಿಲಿ ಇನ್ನೂ ಕೂಡ ಇಷ್ಟೊಂದು ನೀರಿದೆ, ನಮ್ದು ಅದೃಷ್ಟ ಚೆನ್ನಾಗಿದ್ರೆ ಮಳೆ ಕೂಡ ಬರೋದಿಕ್ಕೆ ಅವಕಾಶ ಇದೆ, ನೀರು ಜಾಸ್ತಿ ಆಗುತ್ತೆ, ಆಮೇಲೆ ಈ ಜಾಗ ಎಲ್ಲ ಹಚ್ಚ ಹಸಿರು ಆಗುತ್ತೆ, ಅವಾಗ ನಾವು ಸಂತೋಷದಿಂದ ಕುಣಿಬಹುದು. ಹಾಗೆ ವೇದ ಗುಬ್ಬಚ್ಚಿ ಹೇಳಿದ ಮಾತಿಗೆ ಕೂಡ ಅವ್ರ ಹತ್ರ ಯಾವುದೇ ಉತ್ತರನೂ ಇತ್ತಿಲ್ಲ. ಹಾಗೆ ಸ್ವಲ್ಪ ಸ್ವಲ್ಪ ಆ ನದಿನೂ ಒಡಗೋಯ್ತು. ಇವಾಗ ಅವ್ರ ಮೂರು ಜನ ಕೂಡ ಆಹಾರ ಹುಡ್ಕೊಂಡು ಮೂರು ದಿಕ್ಕಿಗೆ ಹೋಗ್ತಾ ಇದ್ರು. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಅವ್ರಿಗೆ ಆಹಾರ ಸಿಗ್ಲಿಲ್ಲ, ನೀರು ಸಿಗ್ಲೇ ಇಲ್ಲ. ಕೊನೆಗೆ ತಿರುಗಾಡಿ ತಿರುಗಾಡಿ ತುಂಬಾ ಸುಸ್ತಾಗಿ ಅವ್ರಿಗೆ ಆಹಾರ ನೀರು ಏನು ಸಿಗದೆ ಮೂರು ಜನ ಬೇಜಾರಿಂದ ಅವರ ಗೂಡಿಗೆ ಬಂದ್ರು. ರಾಧಾ ಗುಬ್ಬಚ್ಚಿಗೆ ವೇದ ಗುಬ್ಬಚ್ಚಿ ಮೇಲೆ ತುಂಬಾನೇ ಕೋಪ ಬಂತು. ಅವಳನ್ನ ಬೈಬೇಕು ಅಂತ ಅನಿಸ್ತಾ ಇತ್ತು, ಆದ್ರೆ ಏನು ಹೇಳಲೇ ಇಲ್ಲ. ಆಮೇಲೆ ರಾಧಾ ಗುಬ್ಬಚ್ಚಿ, ಏ ವೇದ, ಇವಾಗ ನಿಂಗೆ ಸಂತೋಷ ಆಯ್ತಾ? ನಾನೇಕಕ್ಕ ಇವಾಗ ಸಂತೋಷವಾಗಿರ್ತೀನಿ? ಅಮ್ಮ ಮೊದ್ಲೇ ಹೇಳಿದ್ರು ನಾವು ಇಲ್ಲಿಂದ ಹೋಗ್ಬಿಡೋಣ ಅಂತ. ಬಿಸಿಲು ತುಂಬಾ ಜಾಸ್ತಿ ಆಗುತ್ತೆ, ನೀರೆಲ್ಲ ಬರಡಾಗುತ್ತೆ, ನಮ್ಗೆ ನೀರ್ ಸಿಗಲ್ಲ ಅಂತ ಹೇಳಿದ್ರು. ಇವಾಗ ಅವರು ಹೇಳ್ದಾಗೇನೆ ನಮ್ಗೆ ತುಂಬಾನೇ ಕಷ್ಟದ ಪರಿಸ್ಥಿತಿ ಬಂದ್ಬಿಡ್ತು. ನಾನಿನ್ನು ಚಿಕ್ಕ ಮಗು, ಏನೋ ಗೊತ್ತಿದ್ದೋ ಗೊತ್ತಿಲ್ದೋ ಹಾಗೆಲ್ಲ ಮಾತಾಡ್ಬಿಟ್ಟೆ. ನನ್ಗೆ ನೀವು ಅರ್ಥ ಆಗೋ ತರ ಹೇಳ್ಬೇಕು ತಾನೆ. ನೀವಾದ್ರೆ ಅಮ್ಮ, ನಿಮ್ಗೆ ಒಳ್ಳೇದು ಕೆಟ್ಟದೆಲ್ಲ ಗೊತ್ತಿರುತ್ತೆ ಅಲ್ವಾ? ನಾನು ಅನ್ಕೊಂಡಿರೋ ಹಾಗೇನೆ ಎಲ್ಲಾನು ನಡಿಬೇಕು ಅಂತ ಆಸೆ ಪಟ್ಟೆ. ಆದ್ರೆ ವಾತಾವರಣ ನೀನು ಅನ್ಕೊಂಡಿರೋ ಹಾಗೆ ಇರಲ್ಲ ಅಂತ ನೀವು ಹೇಳ್ಬೇಕಿತ್ತು ತಾನೆ ಅಮ್ಮ. ಯಾವ್ದು ಏನಾದ್ರೂ ಸರಿ, ನಾವು ಇಲ್ಲಿಂದ ಹೋಗ್ಲೇಬೇಕು ಅಂತ ನೀವ್ ಹೇಳಿದಿದ್ರೆ ನಾನು ಬರ್ದೆ ಇಲ್ಲೇ ಇರ್ತಾ ಇದ್ನ. ಹಾಗಂತ ವೇದ ಹೇಳಿದ ಮಾತಿಗೆ ಟುನಿ ಗುಬ್ಬಚ್ಚಿ ಅವಳು ಹೇಳೋದು ಸರಿ ಅಂತಾನೆ ಅವಳಿಗೂ ಅನಿಸ್ತು. ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಅವಳೊಬ್ಳೆ ಮಂಚದಲ್ಲಿ ಹೋಗಿ ಅಳುತ್ತಾ ಮಲ್ಕೊಂಡ್ಲು. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ತಾಯಿ ಗುಬ್ಬಚ್ಚಿಗೆ ಸ್ವಲ್ಪನೂ ಅರ್ಥ ಆಗ್ಲಿಲ್ಲ. ಆದ್ರೆ ರಾಧಾ ಗುಬ್ಬಚ್ಚಿ ಹೇಗಾದ್ರೂ ಮಾಡಿ ಹೊರಗಡೆ ಹೋಗಿ
ಆಹಾರ ನೀರು ತಗೊಂಡು ಬಂದು ತಾಯಿಗೂ ತಂಗಿಗೂ ಕೊಡಬೇಕು ಅಂತ ನಿರ್ಧಾರ ಮಾಡಿತು. ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಅದು ಮಲಗಿ ನಿದ್ದೆ ಮಾಡಿತು. ಸ್ವಲ್ಪ ಸಮಯದಲ್ಲಿ ವೇದ ಕೂಡ ಅಳುತ್ತಾ ಅಳುತ್ತಾ ಅವಳನ್ನು ಅಲ್ಲೇ ನಿದ್ದೆ ಮಾಡಿದ್ಲು. ಆಮೇಲೆ ಮರುದಿನ ಬೆಳಗ್ಗೆ ರಾಧ ಗುಬ್ಬಚ್ಚಿ ಹೊರಗಡೆ ಹೋದ್ಲು. ಆಹಾರ ನೀರು ಹುಡ್ಕೊಂಡು ಸ್ವಲ್ಪ ದೂರ ಹೋದಾಗ ಅಲ್ಲಿ ಒಂದು ದ್ರಾಕ್ಷಿ ತೋಟ ಅವಳಿಗೆ ಕಾಣಿಸ್ತು. ಅಲ್ಲೇ ಸ್ವಲ್ಪ ಕುಡಿಯಕ್ಕೆ ನೀರೂನು ಇತ್ತು. ಅವಳು ಆ ತೋಟದ ಹತ್ರ ಹೋದ್ಲು. ಅಲ್ಲಿದ್ದ ಆ ದ್ರಾಕ್ಷಿ ಹಣ್ಣುಗಳನ್ನ ಅವಳು ಹೊಟ್ಟೆ ತುಂಬಾ ತಿಂದ್ಲು. ಹಾಗೆ ಹೊಟ್ಟೆ ತುಂಬಾ ತಿಂದು ನೀರನ್ನು ಕುಡಿದು ಅವಳು ಆ ದ್ರಾಕ್ಷಿ ತೋಟವನ್ನು ನೋಡಿ ತುಂಬಾ ಸಂತೋಷದಿಂದ, ಆಹಾ, ಇಲ್ಲಿ ತುಂಬಾ ಚೆನ್ನಾಗಿದೆ, ಅಮ್ಮನ ಹತ್ರ ಹೇಳಿ ಜಾಗಕ್ಕೆ ಬದಲಾಗಿ ಬರ್ಬೇಕು ಹಾಗಂತ ಅಂದ್ಕೊಂಡು ಅಲ್ಲಿಂದ ದ್ರಾಕ್ಷಿ ಹಣ್ಣು ತಗೊಂಡು ಅವಳು ಅವಳ ಗೂಡಿಗೆ ಹೊರಟ್ಲು. ತನ್ನ ತಾಯಿಗೂ ತನ್ನ ತಂಗಿಗೂ ಆ ದ್ರಾಕ್ಷಿ ಹಣ್ಣನ್ನು ತಿನ್ನಕ್ಕೆ ಕೊಟ್ಲು. ಆಮೇಲೆ ನಡೆದ ವಿಷಯವನ್ನು ಹೇಳಿದ್ಲು. ಕೊನೆಗೆ ತಾಯಿ ಹಾಗೂ ತಂಗಿನ ಅವಳು ದ್ರಾಕ್ಷಿ ತೋಟಕ್ಕೆ ಕರ್ಕೊಂಡು ಬಂದ್ಲು. ಅವರಿಬ್ರು ನೀರನ್ನು ಕುಡಿದು ಅಲ್ಲಿದ್ದ ದ್ರಾಕ್ಷಿಗಳನ್ನ ತಿಂತಾ ಇದ್ರು. ಇನ್ನು ನಾವು ಎಲ್ಲಿಗೂ ಹೋಗೋದ್ಬೇಡ ಅಂತ ತಾಯಿ ಗುಬ್ಬಚ್ಚಿ ಹೇಳಿದ್ರಿಂದ ಪ್ರತಿದಿನ ರಾಧಾ ಗುಬ್ಬಚ್ಚಿ ದ್ರಾಕ್ಷಿ ತೋಟಕ್ಕೆ ಬಂದು ದ್ರಾಕ್ಷಿ ಹಣ್ಣು ತಗೊಂಡು ಹೋಗ್ತಾ ಇದ್ಲು. ಹೀಗೆ ಒಂದಿನ ಅವಳು ದ್ರಾಕ್ಷಿ ಹಣ್ಣು ತೆಗಿತಾ ಇದ್ದಾಗ ಅಲ್ಲಿಗೆ ಚಿಚುಕ್ ಹಾಗೆ ಬಂತು. ಅವಳು ಹಣ್ಣು ಕದಿತಾ ಇರೋದನ್ನು ನೋಡಿ ಅವಳನ್ನ ಮರಕ್ಕೆ ಕಟ್ಟಾಕಿ ಕಳ್ತನ ಮಾಡ್ತೀಯಾ ಅಂತ ಹೊಡೆಯಕ್ಕೆ ಶುರು ಮಾಡಿತು. ಆವಾಗ ನೋವನ್ನು ತಡ್ಕೊಳಕಾಗದೆ ರಾಧಾ ಗುಬ್ಬಚ್ಚಿ ಹೇಗೋ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡು ಬಂದ್ಬಿಡ್ತು.